ಗಂಡದೆ ಒಂದು ವೀರ ಅಂದ್ರೆ ಆಕ್ಚುಲಿ ಸುರೇಶ್ ಸಾಹೇಬರು, ಹಾಗಾಗಿ ಅವರು ಗೆಲ್ಲಬೇಕು, ಗೆದ್ದೇ ಗೆಲ್ತಾರೆ ಸರ್. ರಾಜ್ಯದ ಎಲ್ಲಾ ಲೀಡರ್ಗಳಿಗೂ ಡಿ ಕೆ ಸುರೇಶ್ ಅವ್ರ ಮೇಲೆ ಕಣ್ಣು ಅಂದ್ರೆ ಅವ್ರ ಒಂಥರ ಒಳೆಯ ನಕ್ಷತ್ರ. ಅವರು ಡಾಕ್ಟರ್ ಹೃದಯವಂತ ಅಂತ ನೀವು ಹೇಳ್ತಾರೆ ಸರ್. ಆ ಯಪ್ಪ ದುಡ್ದಿದ್ದು ಅವ್ರ ಸ್ವಂತ ಆಸ್ಪತ್ರೆ ಅಲ್ಲ ಸರ್, ಸರ್ಕಾರಿ ಆಸ್ಪತ್ರೆಯಲ್ಲಿ ದುಡ್ದಿದ್ದು, ಅವ್ರ ಸ್ವಂತ ಜೋಬಲ್ಲಿ ಕಾಸು ಎತ್ಕೊಂಡು ಹೋಗಿ ದುಡ್ದಿಲ್ಲ ಸರ್. ಡಾಕ್ಟರ್ ರಿಟೈರ್ಡ್ ಆಗವ್ರೆ, ಅವ್ರ ಬಗ್ಗೆ ನಮಗೂ ಗೌರವ ಇದೆ. ಆದ್ರೆ ಅವರು ರಿಟೈರ್ಡ್ ಲೈಫ್ ಎಂಜಾಯ್ ಮಾಡ್ಬೇಕು. ಎಲ್ಲರೂ ಏನೋ ಇದು ಪಟಾಕಿ ಇಟ್ಬಿಟ್ಟು ಚಿಕ್ಕದು ಬಾಂಬ್ ಅಂತ ಹೇಳ್ತಾರಲ್ಲ, ಆ ತರ ಅಷ್ಟೇನೆ, ಏನು ಆಗಲ್ಲ. ಅದು ರಾತ್ರಿ ಮನೆ ಹತ್ರ ಎಷ್ಟೊತ್ತು ಜನ ಹೋಗ್ಲಿ, ಭೇಟಿ ಮಾಡ್ತಾರೆ ಜನಗಳನ್ನ, ಅವರೇ ಬರ್ತಾರೆ ವಾರಕ್ಕೆ ಒಂದ್ಸಲಿ ಎರಡ್ ಸಲಿ ಬರ್ತಾರೆ. ಲೀಡರ್ಗಳು ಕರ್ಕೊಂಡು ಹೋಗ್ಬಾರ್ದು ಅವ್ರಿಗೆ, ಪ್ರಾಬ್ಲಮ್ ನಿನ್ ಸಾಲ್ವ್ ಆಗ್ಬೇಕಾ ಬಾ ಮುಳುಗಿಸ್ಕೊಂಡು ಹೋಗುವಂತಾರೆ. ಈ ತರ ವ್ಯಕ್ತಿ ನಮ್ಗೆ ಯಾರು ಸಿಗಲ್ಲ, ನಾವು ಎಕ್ಸ್ಪೆಕ್ಟೇಷನ್ ಮಾಡದಿರೋ ವ್ಯಕ್ತಿ ನಮ್ಗೆ ಸಿಕ್ಕಿರೋದು. ಯಾವ್ದೇ ಪ್ರಯತ್ನ ಮಾಡೋದಿಲ್ಲ, ಶತಶಿದ್ಧ ಡಿ ಕೆ ಸುರೇಶ್ ಅವರು ಗೆಲ್ತಾರೆ. ಪೂರ್ತಿ ಕ್ಷೇತ್ರ ಓಡಾಡಕ್ ಆಗಲ್ಲ ಅಂತಾರೆ, ಗೆಲ್ಲಕ್ ಮುಂಚೆನೆ ಓಡಾಡಕ್ ಆಗದೆ ಇರೋರು ಗೆದ್ಮೇಲೆ ಎಲ್ಲಿ ಓಡಾಡ್ತಾರೆ ಸರ್? ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ, ಕಲ್ಬಾಳ್ ಗ್ರಾಮ ಪಂಚಾಯತಿ ಸದಸ್ಯ ಇದ್ದೀನಿ ಸರ್. ಹೇಗಿದೆ ಬೆಂಗಳೂರು ರೂರಲ್ ಸರ್? ಬೆಂಗಳೂರು ರೂರಲ್ಲು ನಮ್ಗೇನು ಮಾಮೂಲಿ ನಮ್ ಡಿ ಕೆ ಸುರೇಶ್ ಅಣ್ಣನೇ ಗೆಲ್ಲೋದು, ಅದು ಅದ್ರಲ್ಲಿ ಏನು ಇದಿಲ್ಲ. ಯಾಕಂದ್ರೆ ಈ ನಮ್ಮ ಬನ್ನೇರುಘಟ್ಟ ಆನೇಕಲ್ ರೋಡ್ ಡಬಲ್ ರೋಡ್ ಮಾಡಿದ್ದೆ ಅವರು, ಇಲ್ಲ ಅಂದ್ರೆ 25-30 ವರ್ಷ ಇತಿಹಾಸ ತಗೊಂಡ್ರೆ ಇದು ಕಂಡೇ ಇರಲಿಲ್ಲ ಡಬಲ್ ರೋಡು. ಆ ಹೋದ ಸರಿ ಸರ್ಕಾರ ಇದ್ದಾಗ ಇಮಿಡಿಯೇಟ್ ಆಗಿ ಡಬಲ್ ರೋಡ್ ಎಲ್ಲ ಆಯ್ತು, ಕಾವೇರಿ ನೀರು ಬಂತು. ಅವ್ರ ಸರ್ಕಾರ ಇಲ್ದಿದ್ದಾಗ ಪೆಂಡಿಂಗ್ ಆಗಿತ್ತು, ಮತ್ತೆ ಅವ್ರು ಬಂದ ತಕ್ಷಣನೇ ಕ್ಲಿಯರ್ ಆಗಿದ್ದದು ಆಯ್ತಾ. ಅದ್ರ ಜೊತೆ ಜೊತೆಗೆ ಅವ್ರ ಹತ್ರ ಯಾವುದೇ ಸಮಸ್ಯೆ ತಗೊಂಡೋದ್ರೇನು ಅಭಿವೃದ್ಧಿ ವಿಚಾರದಲ್ಲಿ ಗ್ರಾಮಗಳಾಗ್ಬೋದು ಪಂಚಾಯತಿಗಳಾಗ್ಬೋದು ಇಮಿಡಿಯೇಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಮತ್ತೆ ಯಾರು ಪಕ್ಷ ಇನ್ನೊಂದು ಮತ್ತೊಂದು ಅದೆಲ್ಲ ಅವ್ರೇನು ಕೇಳಲ್ಲ. ಆಮೇಲೆ ಯಾರು ಲೀಡರ್ಗಳನ್ನ ಕರ್ಕೊಂಡು ಹೋಗ್ಬಾರ್ದು ಅವ್ರಿಗೆ, ಪ್ರಾಬ್ಲಮ್ ನಿನ್ ಸಾಲ್ವ್ ಆಗ್ಬೇಕಾ ಬಾ ಮುಳುಗಿಸ್ಕೊಂಡು ಹೋಗಂತಾರೆ. ಈ ತರ ವ್ಯಕ್ತಿ ನಮ್ಗೆ ಯಾರು ಸಿಗಲ್ಲ, ನಾವು ಎಕ್ಸ್ಪೆಕ್ಟೇಷನ್ ಮಾಡದಿರೋ ವ್ಯಕ್ತಿ ನಮ್ಗೆ ಸಿಕ್ಕಿರೋದು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನ ಬಹಳ ಅದೃಷ್ಟವಂತರು. ನಾನು ಹಿಂದೆ ಕೂಡ ಹೇಳಿದ್ದೆ, 28 ಕ್ಷೇತ್ರದಲ್ಲಿ ಅವ್ರ ಮೇಲೆ ಮಾತ್ರ ಕಣ್ಣು. ರಾಜ್ಯದ ಎಲ್ಲಾ ಲೀಡರ್ಗಳಿಗೂ ಡಿ ಕೆ ಸುರೇಶ್ ಅವ್ರ ಮೇಲೆ ಕಣ್ಣು ಅಂದ್ರೆ ಅವ್ರ ಒಂಥರ ಒಳೆಯ ನಕ್ಷತ್ರ. ಅವ್ರು ಒಳಿತಾರೆ. ಮತ್ತೆ ಡಾಕ್ಟರ್ ರಿಟೈರ್ಡ್ ಆಗವ್ರೆ, ಅವ್ರ ಬಗ್ಗೆ ನಮಗೂ ಗೌರವ ಇದೆ. ಆದ್ರೆ ಅವರು ರಿಟೈರ್ಡ್ ಲೈಫ್ ಎಂಜಾಯ್ ಮಾಡ್ಬೇಕು. ಎಕ್ಸ್ಟ್ರಾನು ಅವರು ರಿಟೈರ್ಡ್ ಆದ್ಮೇಲೆ ಕೂಡ ಅಡಿಷನಲ್ ಆಗಿ ಅವ್ರಿಗೆ ಹುದ್ದೆಗಳು ಕೊಟ್ಟಿದ್ರು, ಅದೇ ಹುದ್ದೆ ಕಂಟಿನ್ಯೂಷನ್ ಅಂತ ಕೊಟ್ಟಿದ್ರು ಕಾಂಗ್ರೆಸ್ ಸರ್ಕಾರ ಅದೆಲ್ಲ. ಆದ್ರೆ ಆ ಹುದ್ದೆ ಕೊಟ್ಕೊಂಡು ಅವರೇ ಅನಾಹುತ ಮಾಡ್ಕೊಂಡಂಗೆ ಕೆಲಸ ಆಯ್ತದ. ಬಟ್ ನಮ್ಗೇನು ಡಾಕ್ಟರ್ ನೀವು ನೋಡಿರ್ಬೋದು, ನಿಮ್ ಪ್ರಕಾರ ಡಾಕ್ಟರ್ ಮೇಲೆ ಗೌರವ ಇದೆ, ಅವ್ರಿಗೆ ರಾಜಕೀಯ ಬೇಡ? ರಾಜಕೀಯ ಬೇಡ ಸರ್, ಯಾಕಂದ್ರೆ ಅವ್ರ ಬಗ್ಗೆ ನಮ್ಗೆ ಗೌರವ. ಯಾಕಂದ್ರೆ ಡಾಕ್ಟರ್ ಅಂದ್ರೆ ದೇವ್ರ ಸಮಾನ, ಅವರು ಜೀವದಾನ ಮಾಡೋರು. ಬಟ್ ಇವಾಗ ಅವ್ರು ರಿಟೈರ್ಡ್ ಆದ್ಮೇಲೆ ಮತ್ತೋಗ ಲಗ್ಸ್ ಸೇರ್ಕೊಂಡು ಆಪರೇಷನ್ ಎಲ್ಲ ಮಾಡೋಕ್ಕಾಗಲ್ಲ. ಅದೊಂದು ಇತ್ತು, ಅದನ್ನ ಹಂಗೆ ಉಳಿಸ್ಕೊಬೇಕಾಗಿತ್ತ ಗೌರವನ. ಅದನ್ನ ಅವರೇ ಬೀದಿಗೆ ತಗೊಂಬಂದು ಅವ್ರು ತಂದಿಲ್ಲ, ಯಾರೋ ಮಾಡಿ ಅವ್ರನ್ನ ಆ ಥರ ಮಾಡಿದ್ದಾರೆ. ಸೊ ಈಗ ನಮಗೆ ನಮ್ಮ ಅಭಿವೃದ್ಧಿ ಅಂದರೆ ನೋಡಿ ಸರ್, ನಮ್ಮ ಭಾಗ ಅಂತ ಅಲ್ಲ, ನಮ್ಮ ಭಾಗ ಗ್ರಾಮಾಂತರದಲ್ಲಿ ಅಭಿವೃದ್ಧಿ ಅಂದರೆ ಡಿ ಕೆ ಸುರೇಶ್ ಸಾಹೇಬರು, ರಸ್ತೆ ಅಂದರೆ ಡಿ ಕೆ ಸುರೇಶ್ ಸಾಹೇಬರು, ನೀರು ಅಂದರೆ ಡಿ ಕೆ ಸುರೇಶ್ ಸಾಹೇಬರು, ಆಮೇಲೆ ಮನೆಗಳಂದ್ರೆ ಡಿ ಕೆ ಸುರೇಶ್ ಸಾಹೇಬರು. ನಾ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಅಭಿವೃದ್ಧಿ ಅಂದರೆ ಡಿ ಕೆ ಸುರೇಶ್ ಸಾಹೇಬರು ಅಂದ್ರೇ ಅದನ್ನೇ ನಮಗೆ ಇಷ್ಟ ಅಯ್ಯಪ್ಪ. ಆಮೇಲೆ ಅವರು ಯಾವುದೇ ಅದೇ ಆಫೀಸರ್ ಆಗಲಿ ತನ್ನವರು ನನ್ನವರು ಅಂತ ಮಾತಾಡಲ್ಲ, ನೇರವಾಗಿ ಸಮಸ್ಯೆ ಇತ್ತು ಅಂದರೆ ಅಲ್ಲೇ ಫೋನಲ್ಲೇ ತೆಗೆದು ಕ್ಲಿಯರ್ ಮಾಡ್ಕೊಡೋಂಥ ವ್ಯಕ್ತಿ. ಅಂಥ ವ್ಯಕ್ತಿನ ನಾವು ಗೆಲ್ಸ್ಕೊಂಡಿಲ್ಲ ಅಂತಂದರೆ ಅದು ಒಟ್ಟಿನಲ್ಲಿ ಇದು ಏನಂದರೆ ಸ್ವಲ್ಪ ಎಲ್ಲರೂ ಏನೋ ಇದು ಪಟಾಕಿ ಇಟ್ಬಿಟ್ಟು ಚಿಕ್ಕದು ಬಾಂಬ್ ಅಂತ ಹೇಳ್ತಾರಲ್ಲ, ಆ ಥರ ಅಷ್ಟೇ. ಅದು ಏನು ಆಗಲ್ಲ. ಅದು ಸುರೇಶ್ ಅಣ್ಣ ಏನು ಹೇಳ್ತಿದ್ದಾರಲ್ಲ ಸುಮ್ಮನೆ, ಅವರು ನೋಡಿ ಸರ್ ನಾನು ಪೂರ್ತಿ ಕ್ಷೇತ್ರ ಓಡಾಡೋಕ್ಕಾಗಲ್ಲ ಅಂತಾರೆ, ಗೆಲ್ಲಕ್ಕೆ ಮುಂಚೆನೇ ಓಡಾಡೋಕ್ಕಾಗದೆ ಇರೋರು ಗೆದ್ಮೇಲೆ ಎಲ್ಲಿ ಓಡಾಡ್ತಾರೆ ಸರ್? ಮುಖಾಮುಖ ತೋರಿಸ್ಬೇಕಲ್ವ ಕ್ಷೇತ್ರಗಳಿಗೆ. ನಾನು ದೊಡ್ಡ ದೊಡ್ಡ ಜಾಗಕ್ಕೆ ಮಾತ್ರ ಹೋಗ್ತೀನಿ ಅಂತಾರೆ ಪಂಚಾಯತಿ ಜನ, ಗ್ರಾಮಗಳ ಜನ ಅವ್ರನ್ನ ನೋಡ್ಬೇಕಂತ ಇರ್ತಾರೆ. ಡಿ ಕೆ ಸುರೇಶ್ ಸಾಹೇಬ್ರಿಗೆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಗಳು ಗೊತ್ತೋ ಅವ್ರಿಗೆ, ಆಮೇಲೆ ಹಳ್ಳಿನಲ್ಲಿ ಅಟ್ಲೀಸ್ಟ್ 5 ಲೀಡರ್ಗಳಾದರೂ ಗೊತ್ತೋ ಅವ್ರಿಗೆ. ಈ ಥರ ಅಂಥ ವ್ಯಕ್ತಿ ಹೆಸರು ಕರೆದು ಮಾತಾಡ್ತಾರೆ. ಸೊ ಹಾಗಾಗಿ ನಮ್ಮ ಒಂದು ಚಿಂತನೆ ಇಷ್ಟೇ ಸರ್, ಅಭಿವೃದ್ಧಿ ಆಗಬೇಕಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅವ್ರನ್ನ ಕೈ ಹಿಡಿಬೇಕು. ಜೊತೆಗೆ ಪ್ಲಸ್ ಪಾಯಿಂಟ್ ಏನಂದರೆ ಸರ್ಕಾರ ಅವ್ರದ್ದೇ ಇದೆ ಸರ್. ಅವ್ರು ನಮ್ಮ ಭಾಗದಲ್ಲಿ ಒಂದು 15 ವರ್ಷದಿಂದ ಎಮ್ ಎಲ್ ಎ ಇಲ್ಲ ನಮಗೆ, ಸರ್ಕಾರ ಅವರಿದ್ದಾಗ ಅವರೇ ಮಿನಿಸ್ಟ್ರು ಅವರೇ ಎಮ್ ಎಲ್ ಎ, ಎಲ್ಲ ನಮ್ಗೆ ಅವರೇ ಕೆಲಸ ಮಾಡಿಕೊಡ್ತಾರೆ. ಇದನ್ನು ಜನ ಪ್ರತಿ ಹೆಣ್ಮಕ್ಳು ಗಂಡುಮಕ್ಳು ಯುವಕರು ಯುವತಿಯರು ಆಮೇಲೆ ಹಿರಿಯರು ನಾಗರಿಕರು ಎಲ್ಲರೂ ಸೇರಿ ಅವ್ರಿಗೆ ಸರಿ ಆಶೀರ್ವಾದ ಮಾಡಿ ಹೋದ ಸರಿಗಿಂತ ಇನ್ನೂ ಹೆಚ್ಚಿನ ಬಹುಮಾನದಲ್ಲಿ ಗೆಲ್ಲಿಸ್ಬೇಕು ಅಂತ ನಮ್ಮೊಂದು ಭಾವನೆಗಳಿದ್ದಾವೆ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ವಸಂತ್ ಕುಮಾರ್ ಅಂತ. ನಿಮ್ಮ ಪ್ರಕಾರ ಹೇಗಿದೆ ಬೆಂಗಳೂರು ರೂರಲ್ಲು? ಬೆಂಗಳೂರು ರೂರಲ್ಲೂ ಆಲ್ರೆಡಿ ನಾವು ಗೆದ್ದಾಗಿದೆ, ನಾವು ಲೀಡಿಂಗ್ಗೆ ನಾವು
ಎಷ್ಟು ಎಕ್ಸ್ಟ್ರಾ ಅಂತ ವೇಟ್ ಮಾಡ್ತೀವಿ? ನಾವು ಒಂದು 2 ಲಕ್ಷದ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸರ್. ಬಟ್ ನಮಗೆ ಗೆದ್ದು ಆಲ್ರೆಡಿ ಆಗಿದೆ, ನಾವು ನಾಮಿನೇಷನ್ ಮಾಡಿದ ದಿನಾನೇ ನಾವು ಗೆದ್ದಾಯಿತು. ಬಟ್ ನಾವು ಲೀಡಿಂಗೇ ಟ್ರೈ ಮಾಡ್ತಾ ಇದ್ದೀವಿ ಸರ್, ಅತಿ ಲೀಡಲ್ಲಿ ನಾವು ಗೆಲ್ಲಬೇಕಂತ. ಹೌದು ಸರ್, ನಿಜ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನಾಗಿ ಲೀಡ್ ಪಡಿಬೇಕಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಅದು ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಜಿಗಣಿ ಡಬಲ್ ರೋಡು ಅಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಾವಿದ್ದೀವಿ. ಅನೇಕಷ್ಟು ಶ್ರಮಜೀವಿಗಳಿದ್ದಾರೆ, ಯಾವ ಸರ್ಕಾರ ಬರಲಿ ಬಿಡಲಿ ಅವ್ರ ಹೊಟ್ಟೆ ತುಂಬಿಸೋಕೆ ಅವ್ರು ದುಡಿಲೇಬೇಕು. ಎಸ್, ಅವ್ರನ್ನ ಕೇಳೋಣ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಹೇಗಿದೆ ಅಂತ. ಭಯ, ನಿಮ್ಮ ಹೆಸರು? ನಮ್ಮ ಹೆಸರು ನ್ಯಾಸ್ ಪಶ ಅಂತ. ಏನು, ಎಷ್ಟು ವರ್ಷದಿಂದ ಆಟ ಓಡಿಸ್ತಿದ್ದೀರಾ? ನಾವು ಸುಮಾರು ಒಂದು 2-3 ವರ್ಷದಿಂದ ಆಟ ಗುಜರಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಬಿಸ್ನೆಸ್ಸು ಪರವಾಗಿಲ್ಲ, ಒಂದು ದಿವಸ ನಡೀತಿದೆ, ಒಂದು ದಿವಸ ನಡೆಯೋದಿಲ್ಲ. ಈಗ ಎಲೆಕ್ಷನ್ ಬರ್ತಾ ಇದೆ ಲೋಕಸಭೆ, ಕಾಂಗ್ರೆಸ್ಸಿಂದ ಡಿ ಕೆ ಸುರೇಶ್, ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್, ನಿಮ್ಮ ಪ್ರಕಾರ ಹೆಂಗಿದೆ ಟ್ರೆಂಡು? ನಮ್ಮ ಪ್ರಕಾರ ಡಿ ಕೆ ಸುರೇಶ್ ಬರ್ತಾರೆ. ಯಾಕೆ ಭಯ? ಯಾಕಂದರೆ ಡಿ ಕೆ ಸುರೇಶ್ಗೆ ನಮ್ಮ ಈ ಬೆಂಗಳೂರು ಗ್ರಾಮಾಂತರಿಗೆ ಅವ್ರು ಸೋಸಾಗಿ ಆಗಲ್ಲ, ಆಗೋದಿಲ್ಲ. ಮೋದಿ ಬಂದರೂ ಆಗಲ್ವಾ? ಆಗೋದಿಲ್ಲ. ಆಗಲ್ಲ ಯಾಕೆ? ಯಾಕಂದರೆ ಅಷ್ಟೊಂದು ಕೆಲಸ ಮಾಡಿದ್ದಾರೆ ಅವರು. ಓಕೆ, ನಿಮ್ಗಳ ಜೊತೆ ಎಲ್ಲ ಏನೇ ಕಷ್ಟ ಇದ್ರು ಮಾತಾಡಿಸ್ತಾರ ಹೋದ್ರೆ? ನಮಗೆ ಅವ್ರು ಸಿಗೋದು ಕಷ್ಟ, ಆದರೆ ಅವ್ರಿಗೆ ಹೆಲ್ಪ್ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ. ಅವರು ಅಂದರೆ ಸ್ಥಳೀಯ ಮುಖಂಡರು ಯಾರು ಇರ್ತಾರೆ ಅವ್ರ ಮುಖಾಂತರ ಆಗುತ್ತೆ. ಈ ಸಲ ಸರ್ಕಾರ ಕಾಂಗ್ರೆಸ್ದೇ ಇದೆ, ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಲ್ಲ ಏನಂತೀರಾ? ಗ್ಯಾರಂಟಿ ಎಲ್ಲ ನಮಗೆಲ್ಲ ತಲುಪಿದೆ. ತಲುಪಿದೆ. ಹೀಗಾಗಿ ಅದು ಇನ್ನೂ ಒಳ್ಳೇದಾಗುತ್ತೆ ಸುರೇಶ್ ಅವ್ರಿಗೆ, ಅವ್ರು ಬಂದರೆ ಇನ್ನೂ ಸ್ವಲ್ಪ ಒಳ್ಳೇದಾಗ್ಬೋದು. ಓಕೆ, ನಿಮ್ಮ ಹೆಸರು? ಭಯ. ಮೊಹಮ್ಮದ್ ರಫೀಕ್, ಗೌರನಹಳ್ಳಿಯಿಂದ. ಓಕೆ, ಪರವಾಗಿಲ್ಲ, ಕಾಂಗ್ರೆಸ್ ಬಂದಾಗಿಂದ ನೆಮ್ಮದಿಯಾಗಿದ್ದೀರಿ, ದೇವ್ರ ದಯ. ಅವ್ರು ಹೇಳಿದ ಮಾತುಗಳೆಲ್ಲ ನಡೆಸ್ಕೊಡ್ತಾವ್ರೆ, ಲೇಡೀಸ್ಗೂ ಬಸ್ಗೂ ಎಲ್ಲ ಸೌಲಭ್ಯ ಆಗಿದ್ದಾವೆ. ಅಂದರೆ ನಮ್ಮ ಪ್ರಕಾರವಾಗಿ ನಾವು ಒಳ್ಳೇದು ಅಂತ ಹೇಳ್ತೀರಿ. ಇದರಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇದ್ದೇ ಇರ್ತಾರೆ. ಅವ್ರವ್ರ ಪ್ರಭಾರವಾಗಿ BJP ಬರಲಿ ಕಾಂಗ್ರೆಸ್ ಬರಲಿ ಅಂತಾರೆ. ನನ್ನ ಮನಸಲ್ಲಿ ಕಾಂಗ್ರೆಸ್ ಬರಬೇಕು, ಕಾಂಗ್ರೆಸ್ ಬಂದ್ರೇ ಒಳ್ಳೆಯದು. ಡಿ ಕೆ ಸುರೇಶ್ ಕೆಲಸ ಮಾಡಿದ್ದಾರೆ? ಮಾಡಿದ್ದಾರೆ, ನಮ್ಮ ಪಂಚಾಯತಿಗೆಲ್ಲ ಮಾಡಿದ್ದಾರೆ. ನಾವು ಏನೇನು ಸೌಲಭ್ಯ ಏನಾದ್ರು ಅವ್ರು ಹೇಳಿದ್ರು ಅದನ್ನೆಲ್ಲ ಬಂದಿದೆ, ನಾವೆಲ್ಲ ಪಡೆದಿದ್ದೀರಿ. ಕೆಲವರು ಹೇಳ್ತಾರೆ ಡಿ ಕೆ ಸುರೇಶ್ ಅವರು ಸಂಸದರಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಂಗೆ ಎಲ್ಲ ಹಳ್ಳಿ ಹಳ್ಳಿಗೆ ಸುತ್ತಾರೆ, ಜನರ ಜೊತೆ ಬೆರೀತಾರೆ. ಹ್ಞೂ, ಬಂದಿದ್ದರು ಒಂದು, ಅವರು ಶಿವಕುಮಾರ್ ಅವರು ಬಂದಿದ್ದರು, ಇವರು ಬಂದಿದ್ದರು, ಪರವಾಗಿಲ್ಲ. ಪ್ರಕಾರ ಈ ಸಲ ಅವರೇ ಕೇಳ್ತಾರೆ, ಬರಬೇಕು, ಅವರೇ ಬರಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಭಯ. ಎಸ್ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರ ಕ್ಯಾಂಪೇನ್ ನಡೀತಾ ಇದೆ. ನಾವಿವಾಗ ಜಿಗಣಿಯ ಉಡುಪಿ ಪ್ಯಾಲೇಸ್ ಸರ್ಕಲ್ ಬಳಿ ಇದ್ದೀವಿ. ಇಲ್ಲೊಂದಷ್ಟು ಜನ ಮತದಾರರು ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀಧರ್ ಅಂತ. ಹೇಗಿದೆ ಈ ಸಲ ಬೆಂಗಳೂರು ಗ್ರಾಮಾಂತರ? ಗ್ರಾಮಾಂತರದಲ್ಲಿ 100% ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಗೆಲ್ತಾರೆ. ಓಕೆ ಸರ್, ಹೇಗೆ ಹೇಗೆ ಲೆಕ್ಕಾಚಾರ? ಹೇಗೆ ಅಂದರೆ, ಅವರು ಯಾವ ರೀತಿ ಕಾರ್ಯವೈಖರಿ ಇದೆ ಅಂದರೆ, ಪ್ರತಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಯಾವ ರೀತಿ ದುಡಿತಾನೋ ಆ ರೀತಿ ಪ್ರತಿ ಹಳ್ಳಿ ಹಳ್ಳಿಗೂ ಬರ್ತಾರೆ, ಅವ್ರ ಕಷ್ಟ ಸುಖ ವಿಚಾರಿಸ್ತಾರೆ, ತಕ್ಷಣದಲ್ಲಿ ಪರಿಹಾರ ಮಾಡಿಕೊಡ್ತಾರೆ. ಆದ್ದರಿಂದ ಅವರಿಗೆ ಜನ ವಾಲಂಟ್ರಿಯಾಗೆ ಬಂದು ನಾವು ಈ ಸತಿ ಡಿ ಕೆ ಸುರೇಶನ್ ಗೆಲ್ಲಿಸಲೇಬೇಕು, ಈಗ 3 ಸತಿ ಗೆದ್ದಿದೆ, 4ನೇ ಬಾರಿನೂ ಅವರೇ ಸತತವಾಗಿ ಗೆಲ್ಲಿಸಲೇಬೇಕು ಅಂತ ಜನ ಮುಂಚೂಣಿನಲ್ಲಿದ್ದಾರೆ. ಸುಮಾರು ಜನ ನಾವು ಕೇಳ್ದಂಗೆ ಡಿ ಕೆ ಸುರೇಶ್ ಅವರು ಯುದ್ಧ ಕಾಲದ ಶಸ್ತ್ರಾಭ್ಯಾಸ ಮಾಡೋರಲ್ಲ, ಯಾವಾಗ ರಿಸಲ್ಟ್ ಬರುತ್ತೋ ಅವಾಗಿಂದಲೇ ಜನರ ಜೊತೆ ನುಗ್ಗಕ್ಕೆ ಶುರು ಮಾಡಿಬಿಡ್ತಾರೆ. ಇಲ್ಲ ಇಲ್ಲ, ಅವರು ಖಂಡಿತ ಈಗ ಎಲೆಕ್ಷನ್ ಪರ್ಪಸ್ಸೇ ಅಂತಲ್ಲ, ಅವರು ಬೇರೆ ಟೈಮಲ್ಲೂ ಕೂಡ ಅವ್ರು ಬರ್ತಾ ಇದ್ದಾರೆ, ಜನಗಳ ಜೊತೆ ಬೆರೀತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಪ್ರತಿನಿತ್ಯ ಕೆಲಸ ಮಾಡ್ತಾರೆ. ಹಾಂ, ಜೊತೇಲಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದು ಕೂಡ ಎಷ್ಟು ಪ್ಲಸ್ ಆಗುತ್ತೆ ಗ್ಯಾರಂಟಿ ಯೋಜನೆ? ಪ್ಲಸ್ 100% ಆಗುತ್ತೆ, ಯಾಕೆ ಅಂದರೆ ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ, ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿರೋದ್ರಿಂದ, ಸಿದ್ದರಾಮಯ್ಯನವರು CM ಆಗಿರೋದ್ರಿಂದ ಈಗ ನಮಗೆ ಒಣಾಟ ತುಂಬ ಚೆನ್ನಾಗಿದೆ. ಆದರೆ ನಮ್ಮ ಭಾಗದ MLA ಆದಂಥ ಕೃಷ್ಣಪ್ಪನವರು ಈಗ ಇಷ್ಟು ಎಲೆಕ್ಷನ್ ಆದಮೇಲೆ ಒಂದು ದಿವಸನೂ ಜಿಗಣಿಗೆ ಬಂದಿಲ್ಲ. ಅವರು ಜಿಗಣಿಗೆ ಒಂದೇ ಒಂದು ದಿವಸ ಬಂದು ಇಲ್ಲ, ಜನಗಳ ಕಷ್ಟ ಸುಖ ಆಗಲಿ ಏನೇ ಆಗಲಿ, ಈಗ ನಮ್ಮ ಗ್ರಾಮ ಇದು ಜಿಗಣಿ ಪುರಸಭೆಯಲ್ಲಿ ಏನಾದರೂ ಕೆಲಸ ಆಗಬೇಕಂತಂದರೆ ಸುರೇಶನ ಹತ್ರ ಹೋಗ್ಬಿಟ್ಟು ಈ ಥರ ಪ್ರಾಬ್ಲಮ್ ಇದೆ ಅಂತಂದರೆ ಇಮಿಡಿಯೇಟ್ ಅಧಿಕಾರಿಗಳನ್ನ ಕರೆಸಿ ಕೆಲಸ ಮಾಡಿಸ್ಕೊಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ನಿಮ್ಮ ಬಾಕಿ MLA MP ಮಿನಿಸ್ಟ್ರು CM ಎಲ್ಲ 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 ನಮ್ಮ ಸುರೇಶ್ ಅಣ್ಣವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಪ್ರಹ್ಲಾದ್ ರೆಡ್ಡಿ. ಹೇಗಿದೆ ಸರ್ ನಿಮ್ಮ ಪ್ರಕಾರ? ಇಲ್ಲಿ ಬೆಂಗಳೂರು ಗ್ರಾಮಾಂತರ, ಇಲ್ಲಿ ಕಾಂಗ್ರೆಸ್ ಡಿ ಕೆ ಸುರೇಶ್ ಅಣ್ಣ ಗೆಲ್ತಾರೆ. ಯಾವ ಕಾರಣಕ್ಕೆ? ಎಲ್ಲ ಕಾರಣಕ್ಕೂ, ಎಲ್ಲ ಅವರು ಜನಗಳ ಜೊತೆಯಲ್ಲಿ ಬೆರೆಯೋದಾಗಲಿ, ಕೆಲಸಗಳು ಮಾಡ್ತಿರೋದ್ರಲ್ಲಾಗಲಿ, ಜನಗಳ ಜೊತೆಯಲ್ಲಿ ಸಿಕ್ಕೋದಾಗಲಿ, ರಾತ್ರಿ ಮನೆ ಹತ್ರ ಎಷ್ಟೊತ್ತು ಜನ ಹೋಗಲಿ ಭೇಟಿ ಮಾಡ್ತಾರೆ ಜನಗಳನ್ನ, ಅವರೇ ಬರ್ತಾರೆ, ವಾರಕ್ಕೆ ಒಂದು ಸಲ 2 ಸಲ ಬರ್ತಾರೆ, ನಮ್ಮ ಜನಗಳ ಕಷ್ಟ ಸುಖ ಏನು ಅಂತ ನೋಡ್ತಾರೆ, ಕಾರ್ಯಕರ್ತರು ಮನೆಗೆ ಹೋಗ್ತಾರೆ,
ಕಾರ್ಯಕರ್ತರನ್ನ ಸದಾ ಸಂಪರ್ಕದಲ್ಲಿ ಇಟ್ಕೊಂಡಿರ್ತಾರೆ, ಅದರಿಂದ ಅವ್ರ ಜೊತೆ ಗೆಲ್ತಾರೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ಜಿಗಣಿ ವಿನೋದ್ ಅಂದ್ಬಿಟ್ಟು. ಹೇಗೆ ಸರ್ ನಿಮ್ಮ ಪ್ರಕಾರ ಸರ್? ಆ್ಯಕ್ಚುಲಿ ಜನಕ್ಕೆ ಮಧ್ಯಮ ವರ್ಗದವ್ರಿಗೆ ಹಾಗೂ ಬಡವರುಗಳಿಗೆ ನಮ್ಮ ಕರ್ನಾಟಕ ಸರ್ಕಾರ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಏನು ಕೊಟ್ಟಿದೆ ಗ್ಯಾರಂಟಿಗಳು, ಇದಕ್ಕೆ ಮುಂಚೆ ಕೊಟ್ಟಿರೋ ಗ್ಯಾರಂಟಿಗಳು ಮತ್ತು ಈಗ ಕೊಟ್ಟಿರೋ ಗ್ಯಾರಂಟಿಗಳು ಎಷ್ಟು ಎಫೆಕ್ಟ್ ಕೊಡ್ತೈತೆ ಅಂದರೆ ಎಲ್ಲರೂ ಬಡವ ಆ್ಯಕ್ಚುಲಿ ಬಡ ಮಾಧ್ಯಮಗಳು ಹಾಗೂ ಬಡವರುಗಳಿಗೂ ಎಲ್ಲೊಂದು ಕಡೆ ತುಂಬ ಎಫೆಕ್ಟ್ ಕೊಡ್ತೈತೆ, ಅವರನ್ನು ಜೀವನ ಮಾಡುವಂಥ ಮಟ್ಟಕ್ಕೆ ತೊಗೊಂಡೋಗ್ತೈತೆ. ಹಂಗಾಗಿ ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 20 ಸೀಟಿಗೂ ಹೆಚ್ಚಾಗಿ ಗೆಲ್ತೈತೆ. ಅದರಲ್ಲಿ ಅತಿ ಹೆಚ್ಚು ಓಟಲ್ಲಿ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಗೆಲ್ತಾರೆ. ಕಾರಣ ಏನಂದರೆ ಅವರು ಯಾವತ್ತೂ ಯಾರ ಹತ್ರನೂ ಸಾಮಾನ್ಯ ವ್ಯಕ್ತಿಗಳಿಂದ ಹಿಡಿದು ಒಬ್ಬ ನಾಯಕರ ಹತ್ರದಿಂದ ಹಿಡಿದು ಎಲ್ಲರ ಯಾರ ಹತ್ರನೂ ನಾವು ಎಂ ಪಿ ಅಂತ ನಡ್ಕೊಳೋದಿಲ್ಲ. ಯಪ್ಪ ಒಬ್ಬ ಸಾಮಾನ್ಯ ವ್ಯಕ್ತಿ ಥರ ಕೆಲಸ ಮಾಡ್ತಾರೆ, ಸಾಮಾನ್ಯ ವ್ಯಕ್ತಿ ಥರ ಕೆಲಸ ಮಾಡ್ಕೊಂಡು ಅವ್ರ ಜವಾಬ್ದಾರಿ ಏನು, ಎಂ ಪಿ ಜವಾಬ್ದಾರಿ ಏನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಡ್ಕೊಂಡಿದ್ದಾರೆ. ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲೋ ಒಂದು ಕಡೆ ಈ ಆಗ್ತಿರೋಂಥ ಕನ್ನಡಿಗರಿಗೆ ಆಗ್ತಿರೋಂಥ ಒಂದು ನೋವುಗಳನ್ನು ಅಂದರೆ ಆ್ಯಕ್ಚುಲಿ ಏನು ಅದನ್ನು ಒಂದು ದ್ರೋಹನ ಒಬ್ಬೇ ಒಬ್ಬ ಕನ್ನಡಿಗ ಸಂಸದ ಎತ್ತಿ ಕೈ ಹಿಡಿದ್ರು ಅಂದರೆ ನಮ್ಮ ಡಿ ಕೆ ಸಾಹೇಬರು. ಅವರು ಅದರಿಂದನೇ ಆ್ಯಕ್ಚುಲಿ ಅದಕ್ಕೆ ಸುರೇಶ ಸಾಹೇಬರು ಗೆಲ್ಲಬೇಕು ಅಂತ ನಮ್ಮ ಆಸಕ್ತಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಈ ಗ್ಯಾರಂಟಿ ಯೋಜನೆ ಇವೆಲ್ಲವೂ ಈ ಸಲ ಲೀಡ್ಗೆ ಎಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ? ಅದನ್ನು ಹೇಳಿದ್ವಿ ಸರ್, ಮಧ್ಯಮ ವರ್ಗಗಳು ಮತ್ತು ಆ್ಯಕ್ಚುಲಿ ಬಡವರುಗಳಿಗೆ ಈ ಕೊಟ್ಟಿರುವಂಥ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ಗ್ಯಾರಂಟಿಗಳು ತುಂಬ ಹೆಲ್ಪ್ಫುಲ್ ಆಗ್ತೈತೆ, ಹಾಗಾಗಿ ತುಂಬ ಲೀಡ್ ಬರುತ್ತೆ ಅಂತ ಉದ್ದೇಶ. ಸುಮಾರು ಜನ ಬೇರೆ ಪಕ್ಷಗಳವ್ರು ಹೇಳ್ಕೊತಾರೆ ಇಲ್ಲ ನಾವು ಅದು ಮಾಡಿದ್ದೀವಿ ಇದು ಮಾಡಿ, ಯಾವುದು ಮಾಡಿಲ್ಲ ಸರ್. ಸರ್ ಆ್ಯಕ್ಚುಲಿ ಮೀಡಿಯಾದವರೇ ಒಂದು ಒಳ್ಳೆ ಸರ್ವೆ ಮಾಡಿ ಸರ್, ರಾಜ್ಯದಲ್ಲಿ ಇಷ್ಟು ಸಂಸದರುಗಳು ಯಾರು ಕೆಲಸ ಮಾಡಿದ್ದಾರೆ ಅಂತ. ಇಷ್ಟು ಸಂಸದರುಗಳಲ್ಲಿ ಒಳ್ಳೆ ಕೆಲಸ ಮಾಡಿರೋದು ಯಾರನ್ನ ಒಂದು ಏಕೈಕ ವ್ಯಕ್ತಿ ಇದ್ದರೆ ಸುರೇಶ್ ಸಾಹೇಬರು. ಏಕ ಆ್ಯಕ್ಚುಲಿ ಗಂಡದೇ ಒಂದು ವೀರ ಅಂದರೆ ಆ್ಯಕ್ಚುಲಿ ಸುರೇಶ್ ಸಾಹೇಬರು. ಹಾಗಾಗಿ ಅವರು ಗೆಲ್ಲಲೇಬೇಕು, ಗೆದ್ದೇ ಗೆಲ್ತಾರೆ ಸರ್. ತುಂಬ ಲಕ್ಷಗಳಲ್ಲಿ ಲೀಡ್ಗಳಲ್ಲಿ ಗೆಲ್ಲುವಂಥ ಚಾನ್ಸಸ್ಸು ಜಾಸ್ತಿ ಇದೆ ಸರ್. ಈಗಾಗಲೇ 2 ಸಲ ಪೂರ್ಣಾವಧಿ, 1 ಸಲ ಅಲ್ಪಾವಧಿ ಸಂಸದರಾಗಿರಿ, 4ನೇ ಸಲ, ಬಟ್ ಈ ಬಾರಿ ಎದುರಾಳಿ ಅಂತ ಬಂದಾಗ ನಿಮ್ಮ ಅಭಿಪ್ರಾಯ ಸರ್? ಎದುರಾಳಿ ಬಂದಾಗ ಡಾಕ್ಟ್ರು ಹೃದಯವಂತ ಅಂತ ನೀವು ಹೇಳ್ತಾರೆ ಸರ್. ಹೃದಯವಂತ ಆ 70 ದುಡ್ದಿದ್ದು ಅವ್ರ ಸ್ವಂತ ಆಸ್ಪತ್ರೆಯಲ್ಲಲ್ಲ ಸರ್, ಸರ್ಕಾರಿ ಆಸ್ಪತ್ರೆಯಲ್ಲಿ ದುಡ್ದಿದ್ದು, ಅವ್ರ ಸ್ವಂತ ಜೋಬಲ್ಲಿ ಕಾಸು ಎತ್ಕೊಂಡು ಹೋಗಿ ದುಡ್ದಿಲ್ಲ ಸರ್. ಆ್ಯಕ್ಚುಲಿ ಸರ್ಕಾರದ ದುಡ್ಡಲ್ಲಿ ಈಗ ನಾನಾ ಸರ್ಕಾರಗಳು ನಾನಾ ಪಕ್ಷಗಳು ಬಂದಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ದುಡ್ದಿದ್ದಾರೆ, ಅವ್ರ ಸ್ವಂತ ದುಡ್ಡಲ್ಲಿ ಯಾವುದು ಮಾಡಲಿಲ್ಲ. ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರುಗಳಿಗೆ ಮಧ್ಯಮ ವರ್ಗದವ್ರಿಗೆ ಆ್ಯಕ್ಚುಲಿ ಕೊಟ್ಟಿರೋಂಥ ಒಂದು ಗ್ಯಾರಂಟಿ ಇದೆಯಲ್ಲ, ಅನ್ನಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಮತ್ತು ವಿದ್ಯುತ್ ಆ್ಯಕ್ಚುಲಿ ಏನು ಪ್ರೀ ವಿದ್ಯುತ್ ಭಾಗ್ಯ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಈ ಥರದ್ದೆಲ್ಲ ಆ್ಯಕ್ಚುಲಿ ತುಂಬ ಎಫೆಕ್ಟ್ ಕೊಟ್ಟಿದೆ. ಮತ್ತು ಸರ್ ಆರೋಗ್ಯ ಇದ್ರೇ ಎಲ್ಲೋ ಒಂದು ಕಡೆ ಹಾಸ್ಪಿಟ್ಲಿಗೆ ಹೋಗ ಆ್ಯಕ್ಚುಲಿ ಆರೋಗ್ಯ ಇದ್ದರೆ ಹಾಸ್ಪಿಟ್ಲಿಗೆ ಹೋಗೋಂಥ ಅವಶ್ಯಕತೆ ಇಲ್ಲ. ಆರೋಗ್ಯ ಎಲ್ಲಿಂದ ಬರುತ್ತೆ? ಆಹಾರದಿಂದ ಬರುತ್ತೆ. ಆಹಾರ ನನ್ನ ನಮ್ಮ ಸರ್ಕಾರ ಕೊಟ್ಟಿರುವಂಥ ಆಹಾರದ ತಿಂದ್ಬಿಟ್ಟು ಜನಗಳು ಏನೋ ದಟ್ಟಪುಷ್ಟದಿಂದ ಇದ್ದಾರೆ, ಆರೋಗ್ಯ ಕೆಡೋದಿಲ್ಲ, ತುಂಬ ಚೆನ್ನಾಗಿರ್ತಾರೆ, ಮತ್ತು ತುಂಬ ಚೆನ್ನಾಗಿರಲಿ ಅಂತಲೂ ಕೂಡ ಕೋರ್ತೀವಿ. ಆ್ಯಕ್ಚುಲಿ ನಮ್ಮ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಗಳೇನೆಂದರೆ ಕಡು ಬಡವರುಗಳಿಗೆ ಮಧ್ಯಮ ವ್ಯಕ್ತಿಗಳಿಗೆ ಅವರ ಗ್ಯಾರಂಟಿಗಳು ಅವರ ಒಂದು ಯೋಜನೆಗಳು ಸಿಗುವಂಥ ಯೋಜನೆಗಳು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ. ಹಂಗಾಗಿ ಆ್ಯಕ್ಚುಲಿ ರಾಜ್ಯದಲ್ಲಿ 20 ಹೆಚ್ಚು ಸೀಟು ನಮ್ಮ ಕಾಂಗ್ರೆಸ್ ಸರ್ಕಾರಗಳಿಗೆ ಗೆಲ್ತಾರೆ ಸರ್. 20 ಹೆಚ್ಚು ಸೀಟ್ ಗೆಲ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಅಂಬರೀಶ್ ಅಂತ ಹೇಳ್ಬಿಟ್ಟು. ಏನು ಮಾಡ್ತೀರಾ? ವರ್ಕ್ ಮಾಡಿದೆ ಕಂಪ್ನಿಯಲ್ಲಿ. ಹೇಗಿದೆ ಇಲ್ಲಿ ಟ್ರೆಂಡ್? ಸರ್ ಇಲ್ಲಿ ಟ್ರೆಂಡ್ ಅನ್ನೋದಕ್ಕಿಂತ ಇಲ್ಲಿ ಫಿಕ್ಸ್ ಅಂತ ಆಡ್ತಾರೆ. ಒಂದು ಜನ ಸಾಮಾನ್ಯ ರೀತಿ ಬಂದು ಕುಂದುಕೊರತೆಗಳು ಕೇಳಿ ಅವ್ರಿಗೆ ಯಾವ ಪರಿಹಾರ ಕೊಡಬೇಕಾಗಿರೋದು ಡಿ ಕೆ ಸುರೇಶ್ ಅವರು ಆಲ್ರೆಡಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಪ್ರಯತ್ನ ಮಾಡೋಂಥದ್ದಿಲ್ಲ. ಶತಶಿದ್ಧ ಡಿ ಕೆ ಶಿವಕುಮಾರ್ ಸುರೇಶ್ ಅವರು ಗೆಲ್ತಾರೆ. ಲೀಡ್ ಇನ್ನೂ ಜಾಸ್ತಿ ಆಗುತ್ತೆ? ಖಂಡಿತ ಖಂಡಿತ. ಕಳೆದ ಬಾರಿಗಿಂತ ಈ ಬಾರಿ ಸಾಕಷ್ಟು ಲೀಡ್ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ, ಬಂದೇ ಬರುತ್ತೆ. ಅವರು ಹೆಚ್ಚಿನ ಲೀಡಲ್ಲಿ ಗೆದ್ದೇ ಗೆಲ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.